वेल गुड मॉर्निंग माय डियर स्टूडेंट्स, वेलकम बैक टू कन्नड क्लास। नानु निम्म शिक्षक द्यामणजयर। ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ। ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತ ಸ್ವಾಗತ। ಓಕೆ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನೀವು ವ್ಯಾಕರಣ ಅಂಶದ ವರ್ಣಮಾಲೆ ತಿಳ್ಕೊಂಡ್ರಿ, ತತ್ಸಮ ತದ್ಭವನ ತಿಳ್ಕೊಂಡ್ರಿ, ಸಮಾನಾರ್ಥಕ ಪದಗಳನ್ನು ತಿಳ್ಕೊಂಡ್ರಿ, ವಿಭಕ್ತಿ ಪ್ರತ್ಯಯಗಳನ್ನು ತಿಳ್ಕೊಂಡ್ರಿ, ಹೀಗೆ ಹಲವಾರು ವ್ಯಾಕರಣ ಅಂಶಗಳನ್ನು ನೀವು ತಿಳಿತಾ ಮತ್ತೆ ಅರ್ಥೈಸ್ಕೊಳ್ತಾ ಹೋದ್ರಿ। ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಸಂಧಿ ಪ್ರಕರಣಗಳು, ಸಂಧಿಗಳು ಅಂತ ಹೇಳಿ ಒಂದು ಹೊಸ ಟಾಪಿಕ್ ಅನ್ನು ತಗೊಳ್ತಾ ಇದ್ದೀನಿ। ಅರ್ಥ ಆಗ್ತಿದೆಯಾ? ಸಂಧಿ ಪ್ರಕರಣಗಳು, ಇಂದಿನ ತರಗತಿಯಲ್ಲಿ ಈ ಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ। ಅರ್ಥ ಆಗ್ತಿದೆಯಾ? ನೋಡಿ, ಸಾಮಾನ್ಯವಾಗಿ ನಾವು ಬರೆಯುವಾಗ, ಓದುವಾಗ ಅಥವಾ ಇನ್ನೊಬ್ಬರಿಗೆ ಹೇಳುವಾಗ ಅರ್ಥ ಕೆಡದ ಹಾಗೆ ಮತ್ತೆ ಅರ್ಥಪೂರ್ಣವಾಗಿ ಹೇಳುವ ಕೆಲವೊಂದು ಶಬ್ದಗಳನ್ನ ಬಿಡಿ ಬಿಡಿಯಾಗಿ ಹೇಳ್ತೀವಿ, ಮತ್ತೆ ಕೂಡಿಸಿ ಹೇಳ್ತೀವಿ ಅಲ್ವಾ। ನಾವೀಗ ಏನೋ ಮಾತಾಡ್ತಿದೀವಿ ಅಂತಂದಾಗ ಅಥವಾ ಬರೀತಾ ಇರುವಾಗ, ಓದುವಾಗ ಅರ್ಥ ಕೆಡದ ಹಾಗೆ ಕೆಲವೊಂದು ಶಬ್ದಗಳನ್ನ ನಾವು ಬಿಡಿ ಬಿಡಿಯಾಗಿ ಹೇಳುತ್ತೇವೆ ಮತ್ತೆ ಕೂಡಿಸಿ ಬರೆಯುತ್ತೇವೆ। ಬರೀತೀನಿ ನಾನು, ಬರ್ಕೊಳ್ಳಿ, ರೈಟ್ ಡೌನ್ ಬರ್ಕೊಳ್ಳಿ। ಸಾಮಾನ್ಯವಾಗಿ ನಾವು ಮಾತನಾಡುವಾಗ ಮಾತನಾಡುವಾಗ ಬರೆಯುವಾಗ ಅರ್ಥ ಕೆಡದಂತೆ ಕೆಲ ಶಬ್ದಗಳನ್ನು ಏನ್ ಮಾಡ್ತೀವಿ? ಬಿಡಿ ಬಿಡಿಯಾಗಿ ಮತ್ತೆ ಕೆಲವನ್ನು ಕೂಡಿಸಿ ಹೇಳುವುದುಂಟು ಅಲ್ವಾ, ಹೇಳುವುದುಂಟು। ನೋಡಿ, ಸಾಮಾನ್ಯವಾಗಿ ನಾವು ಮಾತನಾಡುವಾಗ ಬರೆಯುವಾಗ ಅರ್ಥ ಕೆಡದಂತೆ ಕೆಲ ಶಬ್ದಗಳನ್ನ ಏನ್ ಮಾಡ್ತೀವಿ? ಬಿಡಿ ಬಿಡಿಯಾಗಿ ಮತ್ತೆ ಕೂಡಿಸಿ ಹೇಳುವುದುಂಟು ಅಲ್ವಾ। ರಾಮನ ಶಾಲೆಗೆ ಹೋದನು, ಶಿಕ್ಷಕರು ಕೊಠಡಿಯೊಳಗೆ ಬಂದರು, ನಾನು ನೃತ್ಯವನ್ನ ಮಾಡುತ್ತೇನೆ ಅಲ್ವಾ। ಹೀಗೆ ಕೆಲವೊಂದು ಶಬ್ದಗಳನ್ನ ನೃತ್ಯವನ್ನು ಮಾಡುತ್ತೇನೆ ಅಲ್ವಾ, ಬಿಡಿ ಬಿಡಿ ಹಾಗೆ ಹೇಳ್ತೀವಿ। ರಾಮನು ಶಾಲೆಗೆ ಹೋದನು ನೋಡಿ, ಹೋದ ಪ್ಲಸ್ ಅವನು ಅಲ್ವಾ, ಹೋದನು। ಹೀಗೆ ಕೆಲವನ್ನ ಕೂಡಿಸಿ ಹೇಳ್ತೀವಿ ಅಲ್ವಾ, ಕೂಡಿಸಿ ಹೇಳೋದು ಹೋದನು, ಹೋದ ಪ್ಲಸ್ ಅವನು ಹೋದನು, ಅರ್ಥ ಆಗ್ತಿದೆಯಾ? ಹೋದಳು ಪ್ಲಸ್ ಅವಳು ಹೋದಳು, ಕೂಡಿಸಿ ಹೇಳ್ತೀವಿ ಬಿಡಿ ಬಿಡಿಯಾಗಿ। ನೋಡಿ, ರಾಮನು ಕಾಡಿಗೆ ಹೋದನು ಅನ್ನೋದು ಬಿಡಿಸಿ ಹೇಳ್ತೀವಿ ನಾವಲ್ವಾ। ಹೀಗೆ ಕೆಲವೊಂದು ಪದಗಳ ಅರ್ಥ ಕೇಳದ ಹಾಗೆ ಕೂಡಿಸಿ ಹೇಳ್ತೇವೆ ಮತ್ತೆ ಬಿಡಿಸಿನೂ ಸಹ ನಾವು ಹೇಳ್ತೇವೆ। ಉದಾಹರಣೆ ಬರ್ಕೊಳ್ಳಿ, ಗೊತ್ತಾಗ್ತದೆ ನಿಮಗೆ। ಶಿವನು ಅಲ್ವಾ, ನೋಡಿ, ಶಿವನು ಅಂತ ಹೇಳುವ ಒಂದು ಪದ ಇದೆ ಅಲ್ವಾ, ಶಿವನ್ ಎನ್ನುವಂತಹ ಒಂದು ಪದ ಇದೆ। ಶಿವನು ಅಲ್ಲಿ, ಅರ್ಥ ಆಗ್ತಿದೆಯಾ? ನೋಡಿ, ಶಿವನು ಮತ್ತೆ ಅಲ್ಲಿ ಎನ್ನುವಂತಹ ಎರಡು ಪದ ಇದೆ, ಅರ್ಥ ಆಗ್ತದೆ, ಎಂಬೆರಡು ಅಂತಹ ಪದ ಇದೆ ಅಲ್ವಾ। ಶಬ್ದಗಳನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ? ಶಿವನಲ್ಲಿ ಅಲ್ವಾ। ನೋಡಿ, ಉದಾಹರಣೆ, ಶಿವನು ಅಲ್ಲಿ ಎಂಬೆರಡು ಶಬ್ದಗಳು, ಅರ್ಥ ಆಗ್ತಿದೆಯಾ? ಎಂದು ಕೂಡಿಸಿ ಬರೆದಾಗ ಶಿವನಲ್ಲಿ ಅಂತ ಹೇಳಿ ಕೂಡಿಸಿ, ನೋಡಿ, ಎಂದು ಕೂಡಿಸಿ
ಕೂಡಿಸಿ ಅಂತ ಹಾಕ್ತಿದ್ಯಾ ಕೂಡಿಸಿ ನೆಕ್ಸ್ಟ್ ನಮ್ಮ ಊರು ನೋಡಿ ನಮ್ಮ ಊರು ಅಲ್ವಾ ಎರಡು ಪದಗಳು ಎರಡು ಪದಗಳು ಅಥವಾ ಶಬ್ದಗಳನ್ನು ಶಬ್ದಗಳನ್ನು ನೋಡಿ ನಮ್ಮೂರು ನೋಡಿ ನಮ್ಮೂರು ಎಂದು ಕೂಡಿಸಿ ಬರೆದಾಗ ಎಂದು ಕೂಡಿಸಿ ಹೇಳುತ್ತೇವೆ ಅಲ್ವಾ ಕೂಡಿಸಿ ಹೇಳುತ್ತೇವೆ ಇಲ್ಲಿ ಯಾವುದೇ ಶಬ್ದಗಳನ್ನು ಬಿಡಿ ಬಿಡಿಯಾಗಿ ಹೇಳಿದರೂ ಪ್ರಕೃತಿ ಮತ್ತೆ ಪ್ರತ್ಯಯಗಳು ಒಟ್ಟಿಗೆ ಹೇಳುತ್ತೇವೆ ಅಲ್ವಾ ನಾವು ನೋಡಿ ಶಿವನು ಅಲ್ಲಿ ಎಂಬೆರಡು ಶಬ್ದಗಳು ಎರಡು ಶಬ್ದ ಇದೆಯಲ್ಲ ಶಿವನ್ ಎನ್ನುವಂತಹ ಒಂದು ಶಬ್ದ ಅಲ್ಲಿ ಎನ್ನುವಂತಹ ಒಂದು ಶಬ್ದ ನೋಡಿ ನಮ್ಮ ಅನ್ನುವಂಥದ್ದು ಒಂದು ಶಬ್ದ ಊರು ಎನ್ನುವಂತಹದ್ದು ಒಂದು ಶಬ್ದ ಈ ಎರಡು ಶಬ್ದಗಳನ್ನ ಅರ್ಥ ಆಗ್ತಿದ್ಯಾ ಈ ಎರಡು ಶಬ್ದಗಳನ್ನ ಕೂಡಿಸಿ ಹೇಳಿದಾಗ ನೋಡಿ ಈ ಎರಡು ಶಬ್ದಗಳನ್ನ ಕೂಡಿಸಿ ಶಿವನಲ್ಲಿ ಎಂದು ಕೂಡಿಸಿ ಶಿವನು ಪ್ಲಸ್ ಅಲ್ಲಿ ಶಿವನಲ್ಲಿ ಒಂದೇ ಪದ ಆಯ್ತಲ್ವಾ ನೋಡಿ ನಮ್ಮೂರು ಕೂಡಿಸಿ ಅಂದಾಗ ನಮ್ಮೂರು ಅರ್ಥ ಆಗ್ತಿದ್ಯಾ ನೋಡಿ ಶಿವನ ಶಿವನು ಪ್ಲಸ್ ಅಲ್ಲಿ ಶಿವನಲ್ಲಿ ನಮ್ಮ ಪ್ಲಸ್ ಊರು ನಮ್ಮೂರು ಹೀಗೆ ಕೂಡಿಸಿ ನಾವು ಹೇಳ್ತೀವಿ ಈ ಎಲ್ಲಾ ಶಬ್ದಗಳು ನಾವು ಬಿಡಿಸಿ ಬಿಡಿಸಿ ಹೇಳಿದರೂ ಪ್ರಕೃತಿ ಮತ್ತೆ ಪ್ರತ್ಯಯ ಭಾವಗಳು ಒಂದೇ ಆಗಿರ್ತದೆ ನೋಡಿ ಇಲ್ಲಿ ಯಾವುದೇ ಶಬ್ದಗಳನ್ನು ಬಿಡಿ ಬಿಡಿಯಾಗಿ ಬರ್ಕೊಳ್ಳಿ ರೈಟ್ ಡೌನ್ ಇಲ್ಲಿ ಯಾವುದೇ ಶಬ್ದಗಳನ್ನು ಶಬ್ದಗಳನ್ನು ಬಿಡಿ ಬಿಡಿಯಾಗಿ ಹೇಳಿದರು ಹೇಳಿದರು ಪ್ರಕೃತಿ ಪ್ರತ್ಯಯಗಳು ಪ್ರತ್ಯಯಗಳನ್ನು ಒಟ್ಟಿಗೆ ಸೇರಿಸಿ ಹೇಳುತ್ತೇವೆ ಒಟ್ಟಿಗೆ ಸೇರಿಸಿ ಹೇಳುತ್ತೇವೆ ಅಲ್ವಾ ನೋಡಿ ಇಲ್ಲಿ ಶಿವನ ಎನ್ನುವಂತಹದ್ದು ನಮ್ಮ ಎನ್ನುವಂತಹದ್ದು ಇದು ಪ್ರಕೃತಿ ಅಲ್ವಾ ಪ್ರತ್ಯಯವನ್ನು ಅಲ್ಲಿ ಊರು ಅರ್ಥ ಆಗ್ತಿದ್ಯಾ ವಿಭಕ್ತಿ ಪ್ರತ್ಯಯಗಳು ನಿಮ್ಗೆ ನೆನಪಿದೆ ನೋಡಿ ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಈ ಪ್ರತ್ಯಯಗಳನ್ನು ನೆನ್ಪಿಟ್ಕೊಳ್ಳಿ ಅವಾಗ ಗೊತ್ತಾಗ್ತದೆ ನಿಮಗೆ ಶಿವನ ಎನ್ನುವಂತಹದ್ದು ನಮ್ಮ ಎನ್ನುವಂತಹದ್ದು ಪ್ರಕೃತಿ ಭಾವ ನಾಮ ಪದಗಳು ಅರ್ಥವೆ ಅರ್ಥ ಆಗ್ತಿದ್ಯಾ ಅಲ್ಲಿ ಅವನು ಇವನು ಇಂದ ಇವನಿಗೆ ಇವಳಿಗೆ ಎನ್ನುವಂತಹದ್ದು ಪ್ರತ್ಯಯ ಅರ್ಥ ಆಗ್ತಿದ್ಯಾ ನೋಡಿ ಪ್ರಕೃತಿ ಎಂಬೆರಡು ಶಬ್ದಗಳನ್ನು ಕೂಡಿಸಿ ಹೇಳ್ತೇವೆ ಇಲ್ಲಿ ಯಾವುದೇ ಶಬ್ದಗಳನ್ನು ಬಿಡಿ ಬಿಡಿಯಾಗಿ ಹೇಳಿದರೂ ಪ್ರಕೃತಿ ಮತ್ತೆ ಪ್ರತ್ಯಯಗಳನ್ನು ಪ್ರಕೃತಿ ಮತ್ತೆ ಪ್ರತ್ಯಯಗಳನ್ನ ಒಟ್ಟಿಗೆ ಸೇರಿಸಿ ಹೇಳುತ್ತೇವೆ ಅರ್ಥ ಆಗ್ತಿದೆಯಾ ಉದಾಹರಣೆಗೆ ಬರ್ಕೊಳ್ಳಿ ಗೊತ್ತಾಗ್ತದೆ ನಿಮಗೆ ನೋಡಿ ಬರ್ಕೊಳ್ಳಿ ಪ್ರಕೃತಿ ಅಂತ ಬರ್ಕೊಳ್ಳಿ ರೈಟ್ ಡೌನ್ ಪ್ರಕೃತಿ ಇಲ್ಲಿ ಪ್ರತ್ಯಯ ಅರ್ಥ ಆಗ್ತಿದೆಯಾ ಪ್ರಕೃತಿ ಪ್ರತ್ಯಯ ಮತ್ತೆ ಕೂಡಿಸಿ ಯಾವುದು ಕೂಡಿಸಿದ ರೂಪ ಕೂಡಿಸಿದ ರೂಪ ಅರ್ಥ ಆಗ್ತಿದೆಯಾ ನೋಡಿ ಬರ್ಕೊಳ್ಳಿ ಪೆನ್ನು ಪ್ಲಸ್ ಅನ್ನು ನೋಡಿ ಪ್ರಕೃತಿ ಯಾವುದು ಪೆನ್ನು ಅಲ್ವಾ ಪ್ರತ್ಯಯ ಅನ್ನು ಅನ್ನು ಯಾವ್ದು ಯಾವ ಪ್ರತ್ಯಯ ದ್ವಿತೀಯ ಪ್ರತ್ಯಯ ಅಲ್ಲ ಪ್ರಥಮ ದ್ವಿತೀಯ ಅನ್ನು ಅನ್ನು ಎನ್ನುವಂಥದ್ದು ಯಾವ ಪ್ರತ್ಯಯ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಲ್ವಾ ನೋಡಿ ಇದನ್ನು ನಾವು ಕೂಡಿಸಿ ಬರೆದಾಗ ಪೆನ್ನು ಪ್ಲಸ್ ಅನ್ನು ಇಸ್ ಇಕ್ವಲ್ ಟು ಪೆನ್ನನ್ನು ಅಲ್ವಾ ಪೆನ್ನನ್ನು ಪೆನ್ನನ್ನು ನೋಡಿ ಪೆನ್ನು ಪ್ಲಸ್ ಅನ್ನು ಪೆನ್ನನ್ನು ಕೂಡಿಸಿ ಬರೆದಂತಹ ಪದ ಅರ್ಥ ಆಗ್ತಿದೆಯಾ ನೆಕ್ಸ್ಟ್ ದೇವರು ಪ್ಲಸ್ ಇಂದ ದೇವರು ಪ್ಲಸ್ ಇಂದ ಹಿಂದೆಯ ಯಾವ ವಿಭಕ್ತಿ ಪ್ರತ್ಯಯ
तृतीय विभक्ति प्रत्यय कूड़ी बरते देवरिंद देवरिंद अर्थिया नेक्स्ट अवनु प्लस प्लस इगे गे विभक्ति प्रत्यय चतुर्थी विभक्ति प्रत्यय अवनु प्लस इगे अवनिगे ನೋಡಿ ಮೇಲೆ ನಾವಿಲ್ಲಿ ತಿಳಿಸಿರೋ ಹಾಗೆ ನೋಡಿ ಪ್ರಕೃತಿ ಮತ್ತು ಪ್ರತ್ಯಯವನ್ನು ಇಲ್ಲಿ ಪ್ರಕೃತಿ ಬೇರೆ ಪ್ರತ್ಯಯ ಬೇರೆ ಇದೆ ಅಲ್ವಾ ಶಿವನು ಅಲ್ಲಿ ನಮ್ಮ ಊರು ಪೆನ್ನು ಪ್ಲಸ್ ಅನ್ನು ದೇವನು ಪ್ಲಸ್ ಇಂದ ಅವನು ಪ್ಲಸ್ ಇಗೆ ಇಲ್ಲಿ ಪ್ರಕೃತಿ ಮತ್ತೆ ಪ್ರತ್ಯಯ ಬೇರೆ ಬೇರೆ ಇದೆ ಅದನ್ನ ನಾವು ಕೂಡಿಸಿ ಬರೆದಾಗ ಪದಗಳ ಅರ್ಥ ಕೇಳಬಾರದಲ್ವಾ ಹಾಗಾಗಿ ಕೂಡಿಸಿ ಬರೆದಾಗ ಪ್ರಕೃತಿ ಮತ್ತು ಪ್ರತ್ಯಯವನ್ನು ಕೂಡಿಸಿ ನಾವು ಹೇಳ್ತೀವಿ ಶಿವನಲ್ಲಿ ನಮ್ಮೂರು ಪೆನ್ನನ್ನು ದೇವರಿಂದ ಅವನಿಗೆ ಹೀಗೆ ನಾವು ಕೂಡಿಸಿ ಹೇಳ್ತೇವೆ ಅರ್ಥ ಆಗ್ತಿದೆಯಾ ಇದಿಷ್ಟು ನಿಮಗೆ ಸಂಧಿಗಳಲ್ಲಿ ಬೇಸ್ಮೆಂಟ್ ಸಂಧಿಗಳ ಬೇಸ್ಮೆಂಟ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೀನಿ ಓಕೆ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅರ್ಥ ಆಗ್ತಿದೆಯಾ ಇದನ್ನ ರಬ್ ಮಾಡ್ತೀನಿ ನೀವೆಲ್ಲ ಇದನ್ನೊಂದ್ಸಲ ನನಗೆ ಬರೆದ್ಬಿಟ್ಟು ವಾಟ್ಸ್ಆಪ್ ಮಾಡಬೇಕು ಕನ್ನಡ ವ್ಯಾಕರಣ ನೋಟ್ಸ್ ಕನ್ನಡ ಗ್ರಾಮರ್ ನೋಟ್ಸ್ ಅಲ್ಲಿ ನೀವು ಅದನ್ನ ಬರೀಬೇಕು ಇನ್ನಾಳಿಸ ಹಾಗಾದ್ರೆ ಹಾಗಾದರೆ ಸಂಧಿ ಎಂದರೆ ಏನು ಹಾಗೆ ನಿಮಗೆ ಸ್ವಲ್ಪ ಅರ್ಥ ಆಗಿದೆ ಸಂಧಿ ಎಂದರೆ ಏನು ಅಂತ ಹೇಳಿ ಅರ್ಥ ಆಗ್ತಿದ್ಯಾ ಸಂಧಿ ಅಂದ್ರೆ ಏನು ಹಾಗಾದ್ರೆ ಎರಡು ರೈಟ್ ಡೌನ್ ಫಸ್ಟ್ ಬರ್ಕೊಳ್ಳಿ ರೈಟ್ ಡೌನ್ ಪದ ರಚಿಸುವಾಗ ನೋಡಿ ಪದ ರಚಿಸುವಾಗ ರಚಿಸುವಾಗ ಎರಡು ವರ್ಣ ಅಥವಾ ಎರಡು ವರ್ಣ ಅಥವಾ ಅಥವಾ ಅಕ್ಷರಗಳು ವರ್ಣ ಅಂದ್ರೆ ಪದ ಅರ್ಥ ಆಗ್ತಿದೆಯಾ ಪದ ವರ್ಣ ಅಥವಾ ಅಕ್ಷರಗಳು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ನೋಡಿ ಕಾಲ ವಿಳಂಬವಿಲ್ಲದೆ ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ಬಂದು ಸೇರುವುದಕ್ಕೆ ಎಂತ ಕರಿತೀವಿ ನಾವು ಸಂಧಿ ಎಂದು ಕರೆಯುತ್ತೇವೆ ಸಂಧಿ ಎಂದು ಕರೆಯುತ್ತೇವೆ ಅರ್ಥ ಆಗ್ತಿದ್ಯಾ ನೋಡಿ ಪದ ರಚಿಸುವಾಗ ಎರಡು ವರ್ಣ ಅಥವಾ ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ಅಂತ ಕರಿತೀವಿ ಸಂಧಿ ಅಂತ ಹೇಳಿ ನಾವು ಕರಿತೀವಿ ಅರ್ಥ ಆಗ್ತಿದೆಯಾ ಬರ್ಕೊಳ್ಳಿ ಸ್ವರದ ಮುಂದೆ ಸ್ವರಾಕ್ಷರಗಳು ಬಂದು ಸೇರಿದರೆ ಏನಾಗುತ್ತೆ ಅದು ಸ್ವರ ಸಂಧಿ ಆಗುತ್ತೆ ಸ್ವರದ ಮುಂದೆ ವ್ಯಂಜನ ಬಂದು ಸೇರಿದಾಗ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಅಕ್ಷರಗಳು ಬಂದು ಸೇರಿದಾಗ ಅವು ವ್ಯಂಜನ ಸಂಧಿಗಳು ಆಗ್ತದೆ ಅರ್ಥ ಆಗ್ತಿದೆಯಾ ಸಂಧಿ ಆಗುವಾಗ ಕೆಲ ಬದಲಾವಣೆಗಳಲ್ಲಿ ಸಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುವು ಅವುಗಳನ್ನು ನಾವು ಸಂಧಿ ಕಾರ್ಯಗಳು ಎಂದು ಕರಿತೀವಿ ನೋಡಿ ಸಂಧಿಯಾಗುವಾಗ ಕೆಲವು ಬದಲಾವಣೆಗಳು ಸಂಧಿಸಿದ ಅಕ್ಷರಗಳಲ್ಲಿಯೇ ಉಂಟಾಗ್ತದೆ ಅವುಗಳನ್ನು ನಾವೆಂತ ಕರಿತೀವಿ ಸಂಧಿ ಕಾರ್ಯಗಳು ಅಂತ ಹೇಳಿ ಕರಿತೀವಿ ಇದೊಂದು ಮೂರ್ ಲೈನ್ ಬರ್ಕೊಳ್ಳಿ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದರೆ ಅದನ್ನು ನಾವು ಸ್ವರ ಸಂಧಿ ಅಂತ ಹೇಳಿ ಕರಿತೀವಿ ದಟ್ಸ್ ಇಂಪಾರ್ಟೆಂಟ್ ಎಂತ ಇದು ಬರ್ಕೊಳ್ಳಿ ಸ್ವರದ ಮುಂದೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದರೆ ಅದನ್ನೇನಂತ ಕರಿತೀವಿ ಸ್ವರ ಸಂಧಿ ಎಂದು ಕರಿತೀವಿ ಅಲ್ವಾ ಸಂಧಿ ಎಂದು
ಸ್ವರಸಂಧಿ ಎಂದು ಕರೆಯುತ್ತೇವೆ. ನೆಕ್ಸ್ಟ್ ಒಂದು ನೋಡಿ, ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆದರೆ ಅದನ್ನ ವ್ಯಂಜನ ಸಂಧಿ ಅಂತ ಹೇಳಿ ಕರೀತೀವಿ. ಸ್ವರದ ಮುಂದೆ ವ್ಯಂಜನ ಬಂದರೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನದ ಮುಂದೆ ವ್ಯಂಜನ ಬಂದು ವ್ಯಂಜನ ಬಂದು ವ್ಯಂಜನ ಬಂದು ಸಂಧಿ ಆದರೆ ಎಂತ ಕರಿತೀವಿ ನಾವು? ವ್ಯಂಜನ ಸಂಧಿ ಅಂತ ಕರಿತೀವಲ್ವಾ? ವ್ಯಂಜನ ಸಂಧಿ ಎಂದು ಕರೆಯುತ್ತೇವೆ. ನೋಡಿ, ಕೆಲವೊಂದ್ಸಲ ಸಂಧಿ ಕಾರ್ಯಗಳು ನಡೆಯುವಾಗ ಆ ಪದದ ಅಕ್ಷರಗಳಿಗೆ ಕೆಲವೊಂದು ಬದಲಾವಣೆಗಳಾಗ್ತವೆ, ಅದನ್ನ ನಾವು ಸಂಧಿ ಕಾರ್ಯಗಳು ಅಂತ ಹೇಳಿ ಕರಿತೀವಿ. ಸಂಧಿ ಆಗುವ ಬರ್ಕೊಳ್ಳಿ, ಡೆಫಿನೇಷನ್ ಬರ್ಕೊಳ್ಳಿ. ಸಂಧಿಯಾಗುವಾಗ ಕೆಲವು ಬದಲಾವಣೆಗಳು ಸಂಧಿಸಿದ ಕೆಲವು ಬದಲಾವಣೆಗಳು ಸಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುವು. ಅವುಗಳನ್ನು ಏನು ಕರಿತೀವಿ? ಅವುಗಳನ್ನು ಸಂಧಿ ಕಾರ್ಯಗಳು ಎಂದು ಕರೀತೇವೆ. ಸಂಧಿ ಕಾರ್ಯಗಳು ಎಂದು ಕರೆಯುತ್ತೇವೆ. ನೋಡಿ, ಸಂಧಿ ಎಂದರೇನು? ಪದ ರಚಿಸುವಾಗ ಎರಡು ವರ್ಣಗಳು ಅಥವಾ ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ಸಂಧಿ ಅಂತ ಹೇಳಿ ನಾವು ಕರಿತೇವೆ. ಪ್ರಕೃತಿ ಭಾವ ಮತ್ತು ಪ್ರತ್ಯಯ ಭಾವ ಇವೆರಡುಗಳು ಸಹ ಕಾಲ ವಿಳಂಬವಿಲ್ಲದೆ. ನೋಡಿ, ನಮ್ಮ ಪ್ಲಸ್ ಊರು, ನೋಡಿ ಎರಡು ಬಂದು ಸೇರ್ಕೊಳ್ಳಿ. ಯಾವ ಕಾಲ ವಿಳಂಬವಿಲ್ಲದೆ ನಮ್ಮ ಊರು ಮತ್ತೆ ಯಾವ ಕಾಲ ವಿಳಂಬವೂ ಇಲ್ಲ ಅಲ್ವಾ, ಕೂಡಿಸಿ ಬರೆದಾಗ. ಹಾಗೆ ಕಾಲ ವಿಳಂಬ ಇಲ್ಲದೆ ಬಂದು ಸೇರುವುದಕ್ಕೆ ಸಂಧಿ ಅಂತ ಹೇಳಿ ನಾವು ಕರೀತೇವೆ. ನೋಡಿ, ಸ್ವರದ ಮುಂದೆ ಸ್ವರಾಕ್ಷರಗಳು ಬಂದು ಸಂಧಿ ಆದರೆ ಅದನ್ನು ನಾವು ಸ್ವರ ಸಂಧಿ ಅಂತ ಹೇಳಿ ಕರಿತೇವೆ. ಸ್ವರದ ಮುಂದೆ ಸ್ವರ, ಸ್ವರಾಕ್ಷರಗಳು ಗೊತ್ತಲ್ಲ, ಅವರಿಂದ ಅವುವರೆಗೂ ಇರುವಂತಹ ಅಕ್ಷರಗಳನ್ನು ಸ್ವರಾಕ್ಷರಗಳು ಅಂತ ಕರಿತೀವಿ. ಊರು ಎ ಐ ಓ ಔ, ಅರ್ಥ ಆಗ್ತಿದೆಯಾ? ಇವುಗಳನ್ನು ನಾವು ಸ್ವರಾಕ್ಷರಗಳು ಅಂತ ಹೇಳಿ ಕರಿತೀವಿ. ಅ ಮುಂದೆ ಅ ಬಂದ್ರೆ, ಈ ಮುಂದೆ ಈ ಬಂದ್ರೆ. ನೋಡಿ ನೋಡಿ, ಅ ಪ್ಲಸ್ ಅ, ಇ ಪ್ಲಸ್ ಇ, ಈ ಎರಡು ಅಕ್ಷರಗಳು ಪರಸ್ಪರವಾಗಿ ಎದುರುಗಡೆ ಬಂದ್ರೆ ಅವುಗಳನ್ನು ನಾವು ಸ್ವರಸಂಧಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸ್ವರದ ಮುಂದೆ ವ್ಯಂಜನ ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಅಕ್ಷರಗಳೇ ಬಂದ್ರೆ ಅದನ್ನು ವ್ಯಂಜನ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ನೋಡಿ, ಇಲ್ಲಿ ಸ್ವರಾಕ್ಷರ ಇದೆಯಲ್ವಾ, ಇಲ್ಲಿ ಇಲ್ಲಿ ವ್ಯಂಜನ ಅಕ್ಷರಗಳು ಯಾವುದು? ಖ ಅಲ್ವಾ ವ್ಯಂಜನ ಅಕ್ಷರ. ಆ ಪ್ಲಸ್ ಖ ಇದು ಕೂಡ ಏನಾಯ್ತು? ಖ ಆಯ್ತಲ್ವಾ. ಹೀಗೆ ವ್ಯಂಜನ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನವೇ ಬರಬಹುದು. ಅರ್ಥ ಆಗ್ತಿದ್ಯಾ? ನೋಡಿ, ಹೀಗೆ ಖ ಪ್ಲಸ್ ಖ, ಹೀಗೆ ಹೀಗೆ ವ್ಯಂಜನದ ಮುಂದೆ ವ್ಯಂಜನವೇ ಬಂದ್ರೆ. ಅರ್ಥ ಆಗ್ತದೆ? ಉದಾಹರಣೆಗೆ ಸಂಧಿಗಳು ಮಾಡುವಾಗ ಅದು ಪೂರ್ಣವಾಗಿ ಅರ್ಥ ಆಗ್ತಾ ಹೋಗ್ತದೆ. ಅರ್ಥ ಆಗ್ತದೆಯಾ? ಸಂಧಿ ಆಗುವಾಗ ಕೆಲವು ಬದಲಾವಣೆಗಳು ಸಂಧಿಸಿದ ಅಕ್ಷರಗಳಲ್ಲಿ ಉಂಟಾಗುವು.
संधि आगुवंत पदगळल्लि केलवोंदु बदलावणे आगुत्तवे एकार मुंदे वकार बरोदु अकार मुंदे रुकार बरोदु अरुकार मुंदे इकार बरोदु ಅದಕ್ಕೆ ಹೀಗೆ ಕೆಲವೊಂದು ಬದಲಾವಣೆ ನಡೀತಾ ಇರುತ್ತೆ ಅವುಗಳನ್ನ ನಾವು ಸಂಧಿ ಕಾರ್ಯಗಳು ಅಂತ ಹೇಳಿ ಕರಿತೇವೆ ಅರ್ಥ ಆಗ್ತಿದೆಯಾ ಇದಿಷ್ಟು ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ ಮೊದಲನೇ ಸ್ಟೆಪ್ ಅಲ್ಲಿ ಬರೆದಿದ್ದಿದ್ನಲ್ಲ ಅದ್ರ ಕೆಳಗಡೆ ಇದನ್ನ ಬರ್ಕೊಂತ ಹೋಗ್ಬೇಕು ಫಸ್ಟ್ ಏನು ಬರ್ದಿರ್ತೀನೋ ಅದ್ರ ಕೆಳಗಡೆ ಇದನ್ನ ಬರೀಬೇಕು ಮತ್ ಇದು ನೆಕ್ಸ್ಟ್ ಇದನ್ನ ರಬ್ ಮಾಡಿ ಮತ್ತೇನ್ ಬರ್ದಿರೋ ಇದ್ರ ಕೆಳಗಡೆ ಅದನ್ನ ಕಂಟಿನ್ಯೂ ಬರ್ಕೊಳ್ತಾನೆ ಹೋಗ್ಬೇಕು ಅರ್ಥ ಆಗ್ತಿದ್ಯಾ ಇದಿಷ್ಟು ಸಂಪೂರ್ಣವಾಗಿ ಅರ್ಥ ಆಗ್ತಾರೆ ಸಂಧಿ ಅಂದ್ರೆ ಏನು ಅಂತ ಹೇಳಿ ನೆಕ್ಸ್ಟ್ ನೋಡೋಣ ಬನ್ನಿ ಸಂಧಿಗಳಲ್ಲಿ ಎಷ್ಟು ವಿಧಗಳಿದಾವೆ ಸಂಧಿ ಪ್ರಕರಣಗಳನ್ನು ಮಾಡ್ತಾ ಇರೋದಲ್ವ ಕ್ಲಾಸು ಸಂಧಿಗಳಲ್ಲಿ ನಾವು ಎರಡು ವಿಧಗಳನ್ನು ನೋಡ್ತಾ ಹೋಗ್ತೀವಿ ಸಂಧಿಗಳ ಎಷ್ಟು ವಿಧ ಎರಡು ವಿಧ ಅರ್ಥ ಆಗ್ತಿದೆಯಾ ಒಂದನೇ ಅದು ಕನ್ನಡ ಸಂಧಿಗಳು ನಮ್ಮ ಕನ್ನಡದೇ ಆದಂತಹ ಕೆಲವು ಸಂಧಿಗಳು ಎರಡನೇದು ಸಂಸ್ಕೃತ ಸಂಧಿಗಳು ಕನ್ನಡದ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಗಳು ಅರ್ಥ ಆಗ್ತಿದೆಯಾ ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧ ಕನ್ನಡ ಸಂಧಿಗಳಲ್ಲಿ ಮೂರು ವಿಧ ಯಾವುದದು ಲೋಪ ಸಂಧಿ ಆದೇಶ ಸಂಧಿ ಮತ್ತೆ ಆಗಮ ಸಂಧಿ ಈ ಮೂರು ಸಂಧಿಗಳಿದ್ದಾವೆ ಅರ್ಥ ಆಗ್ತಿದೆಯಾ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಬರ್ಕೊಳ್ಳಿ ಲೋಪ ಸಂಧಿಗಳು ಸಾರಿ ಲೋಪ ಸಂಧಿ ಎರಡನೇದು ಆಗಮ ಸಂಧಿ ಮೂರನೇದು ಆದೇಶ ಸಂಧಿ ಅರ್ಥ ಆಗ್ತಿದೆಯಾ ಇದಿಷ್ಟು ಕನ್ನಡ ಸಂಧಿಗಳು ಇನ್ನು ಸಂಸ್ಕೃತ ಸಂಧಿಗಳು ಎಷ್ಟಿದಾವೆ ಏಳು ಸಂಧಿಗಳು ಸಂಸ್ಕೃತ ಸಂಧಿಗಳಲ್ಲಿ ಏಳು ಯಾವ್ದು ಸವರ್ಣ ದೀರ್ಘ ಸಂಧಿ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಎಣ್ ಸಂಧಿ ವೃದ್ಧಿ ಸಂಧಿ ಜಸ್ವ ಸಂಧಿ ಚುಸ್ತವ ಸಂಧಿ ಅನುನಾಸಿಕ ಸಂಧಿ ಬರ್ಕೊಳ್ಳಿ ಸವರ್ಣ ದೀರ್ಘ ಸವರ್ಣ ದೀರ್ಘ ಸಂಧಿ ಎರಡನೇದು ಗುಣಸಂಧಿ ಮೂರನೇದು ವೃದ್ಧಿ ಸಂಧಿ ವೃದ್ಧಿ ಸಂಧಿ ನಾಲ್ಕನೇದು ಎಣ್ ಸಂಧಿ ಎಣ್ ಸಂಧಿ ಐದನೇದು ಜಸ್ವ ಸಂಧಿ ಜಸ್ವ ಸಂಧಿ ಆರನೇದು ಶುತ್ವ ಶುತ್ವ ಸಂಧಿ ಏಳನೇದು ಅನುನಾಸಿಕ ಸಂಧಿ ಅನುನಾಸಿಕ ಅನುನಾಸಿಕ ಸಂಧಿ ಗಮನಿಸಿ ಸಂಧಿ ಪ್ರಕರಣಗಳಲ್ಲಿ ಕನ್ನಡ ಸಂಧಿಗಳಲ್ಲಿ ಸಾರಿ ಸಂಧಿಗಳಲ್ಲಿ ಎರಡು ವಿಧ ಒಂದು ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ ಕನ್ನಡ ಸಂಧಿಗಳಲ್ಲಿ ಮೂರು ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಸಂಸ್ಕೃತ ಸಂಧಿಗಳಲ್ಲಿ ಏಳು ವಿಧ ಯಾವುದು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಎಣ್ ಸಂಧಿ ಜಸ್ತ್ವ ಸಂಧಿ ಚುಸ್ತ್ವ ಸಂಧಿ ಮತ್ತೆ ಅನುನಾಸಿಕ ಸಂಧಿ ಈ ಇದಿಷ್ಟು ಸಂಧಿಗಳು ಅರ್ಥ ಆಗ್ತಿದೆಯಾ ಪದ ರಚಿಸುವಾಗ ಎರಡು ವರ್ಣಗಳು ಅಥವಾ ಅಕ್ಷರಗಳು ಯಾವ ಕಾಲ ವಿಳಂಬವಿಲ್ಲದೆ ಬಂದು ಸೇರುವುದಕ್ಕೆ ಸಂಧಿಗಳು ಅಂತ ಹೇಳಿ ನಾವು ಕರಿತೇವೆ ಅರ್ಥ ಆಗ್ತಿದೆಯಾ ಸಾಮಾನ್ಯವಾಗಿ ನಾವು ಬರೆಯುವಾಗ ಓದುವಾಗ ಕೆಲವೊಂದು ಅಕ್ಷರಗಳನ್ನ ಶಬ್ದಗಳನ್ನ ಬಿಡಿ ಬಿಡಿಯಾಗಿ ಮತ್ತೆ ಕೂಡಿಸಿ ಹೇಳುವುದು ಉಂಟು ಅಲ್ವಾ ಶಿವನು ಪ್ಲಸ್ ಅಲ್ಲಿ ಇಸ್ ಈಕ್ವಲ್ ಟು ಕೂಡಿಸಿ ಬರೆದಾಗ ಶಿವನಲ್ಲಿ ಅರ್ಥ ಆಗ್ತಿದೆಯಾ ಶಿವನು ಅನ್ನುವಂತಹದ್ದು ಪ್ರಕೃತಿ ಅಲ್ಲಿ ಎನ್ನುವಂತಹದ್ದು ಪ್ರತ್ಯಯ ಅರ್ಥ ಆಗ್ತಿದೆಯಾ ಇವುಗಳನ್ನು ನಾವು ಕೆಲವೊಂದು ಸಂದರ್ಭಗಳಲ್ಲಿ ಓದುವಾಗ ಅಥವಾ ಬರೆಯುವಾಗ ಕೂಡಿಸಿ ಹೇಳ್ತೀವಿ ಬರೆಯುವಾಗ
ಬಿಡಿಸಿ ಬರೀತೀವಿ. ಅರ್ಥ ಆಗ್ತಿದೆಯಾ? ಇದಿಷ್ಟು ಸಂಧಿಗಳು. ಹಾಗಾದ್ರೆ ನಾವು ಮುಂದಿನ ತರಗತಿಯಲ್ಲಿ ಕನ್ನಡ ಸಂಧಿಗಳು ಯಾವ್ಯಾವು ಮತ್ತೆ ಈ ಲೋಪ ಸಂಧಿಗಳು ಸಂಸ್ಕೃತ ಸಂಧಿಗಳು ಇದಿಷ್ಟು ಬಗ್ಗೆ ಸಂಪೂರ್ಣವಾಗಿ ಮುಂದಿನ ತರಗತಿಯಲ್ಲಿ ತಿಳಿಯೋಣ ಆಯ್ತಾ? ಲೋಪ ಸಂಧಿ ಎಂದರೇನು, ಆಗಮ ಸಂಧಿ ಎಂದರೇನು, ಆದೇಶ ಸಂಧಿ ಎಂದರೇನು ಅಂತಾಗಿರ್ಬೋದು. ಮತ್ತೆ ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ಜಸ್ತ್ವ ಸಂಧಿ, ಶುತ್ವ ಸಂಧಿ, ಅನ್ಯನಸ್ಕ ಸಂಧಿ ಎಂದರೇನು ಅಂತದ್ದು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಆಯ್ತು, ಓಕೆನಾ? ಇಂದಿನ ತರಗತಿಯಲ್ಲಿ ನಾನು ಏನೇನು ಬೋರ್ಡ್ ವರ್ಕ್ ಮಾಡಿದ್ನಲ್ಲ, ಈ ಬೋರ್ಡ್ ವರ್ಕ್ ನೀವು ಸಂಪೂರ್ಣವಾಗಿ ಕನ್ನಡ ಗ್ರಾಮರ್ ನೋಟ್ಸ್ ಅಲ್ಲಿ ಅಪ್ಡೇಟ್ ಬರೀಲೇಬೇಕು. ಬರೆದ್ಬಿಟ್ಟು ಅದನ್ನ ನೀವು ವಾಟ್ಸ್ಆಪ್ ಅಲ್ಲಿ ಕಳಿಸ್ಲೇಬೇಕು. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.